ರಾಯಚೂರು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು. ಸಂಜೆ 4 ಗಂಟೆಯವರೆಗೂ 99.86% ಮತದಾನ ಆಗಿದ್ದು, ವಿವಿಧ ಜನಪ್ರತಿನಿಧಿಗಳು ತಮ್ಮ ಮತಕ್ಷೇತ್ರದ ವ್ಯಾಪ್ತಿಯ ಮತಕೇಂದ್ರದಲ್ಲಿ ಮತದಾನ ಮಾಡಿದರು. ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ಚುನಾವಣೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ 338 ಮತಗಟ್ಟೆಗಳು ತೆರೆಯಲಾಗಿದ್ದು, ಜಿಲ್ಲೆಯ ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸದಸ್ಯರು ಸೇರಿದಂತೆ ಒಟ್ಟು 6488 ಜನಪ್ರತಿನಿಧಿ ಮತದಾರರು ತಮ್ಮ ಮತವನ್ನು ಚಲಾಯಿಸಿದರು. ಎಲ್ಲ ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫಿ ವ್ಯವಸ್ಥೆ ಮಾಡಲಾಗಿತ್ತು. ಮತದಾನವು ಬೆಳಿಗ್ಗೆ 8 ರಿಂದ ಪ್ರಾರಂಭವಾಗಿ ಸಂಜೆ 4 ಗಂಟೆಯವರೆಗೂ ಮತದಾನ ನಡೆಯಿತು. ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ 99.86%, ಮಾನ್ವಿ ತಾಲೂಕಿನಲ್ಲಿ 100%, ದೇವದುರ್ಗ ತಾಲೂಕಿನಲ್ಲಿ 100%, ಲಿಂಗಸೂರು ತಾಲೂಕಿನಲ್ಲಿ 99.84%, ಸಿಂಧನೂರು ತಾಲೂಕಿನಲ್ಲಿ 100%, ಮಸ್ಕಿ ತಾಲೂಕಿನಲ್ಲಿ 100%, ಸಿರವಾರ ತಾಲೂಕಿನಲ್ಲಿ 100%, ಕಾರಟಗಿ ತಾಲೂಕಿನಲ್ಲಿ 19.59%, ಕನಕಗಿರಿ ತಾಲೂಕಿನಲ್ಲಿ 100%, ಗಂಗಾವತಿ ತಾಲೂಕಿನಲ್ಲಿ 99.74%, ಕೊಪ್ಪಳ ತಾಲೂಕಿನಲ್ಲಿ 99.74%, ಕುಷ್ಟಗಿ ತಾಲೂಕಿನಲ್ಲಿ 100%, ಯಲಬುರ್ಗಾ ತಾಲೂಕಿನಲ್ಲಿ 99.74%, ಕುಕನೂರು ತಾಲೂಕಿನಲ್ಲಿ 100%  ಮತದಾನ ಆಗಿದೆ ಎಂದು ಜಿಲ್ಲಾ ಚುನಾವಣೆಯ ಕಚೇರಿ ಮೂಲಗಳು ತಿಳಿಸಿವೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ 6497 ಮತದಾರರ ಪೈಕಿ 3511 ಮಹಿಳೆಯರು, 2977 ಪುರುಷರು ಸೇರಿದಂತೆ ಒಟ್ಟು 6488 ಜನಪ್ರತಿನಿಧಿಗಳು ಶಾಂತಿಯುತವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ಮತದಾನವನ್ನು ಮಾಡಿದ್ದಾರೆ. ಇದರ ಫಲಿತಾಂಶವು ಮಂಗಳವಾರ ಡಿಸೆಂಬರ್ 14 ಫಲಿತಾಂಶ ಹೊರಬೀಳಲಿದೆ. ಕೊಪ್ಪಳ ಮತ್ತು ರಾಯಚೂರು ವಿಧಾನ ಪರಿಷತ್ ಸ್ಥಾನ ಯಾರಿಗೆ ದೊರೆಯಲಿದೆ ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ರಾಯಚೂರು ನಗರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾದ ವಿಶ್ವನಾಥ ಬನ್ನಟ್ಟಿ ಅವರು 100% ಗೆಲ್ಲುತ್ತಾರೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಹೇಳಿದರು. ಈ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಯಡಿಯೂರಪ್ಪನ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಡಿದ ಪ್ರತಿ ಪಂಚಾಯತಿಗಳಿಗೂ ಮತ್ತು ಪ್ರತಿ ಕ್ಷೇತ್ರಗಳಿಗೆ ಪ್ರತಿ ರೈತರಿಗೂ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಜನಪ್ರತಿನಿಧಿಗಳು ತಮ್ಮ ಬಿಜೆಪಿ ಪಕ್ಷದ ಜನಪ್ರತಿನಿಧಿಯಾಗಿರುವ ವಿಶ್ವನಾಥ ಬನ್ನಟ್ಟಿ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ವಿಧಾನ ಪರಿಷತ್ ಸ್ಥಾನ ನಮ್ಮದೇ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಕುಮಾರ್ ಪಾಟೀಲ್ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದ್ರು. ವಿಧಾನ ಪರಿಷತ್ ಸ್ಥಾನ ಯಾರಿಗೆ ಸಿಗುತ್ತದೆ ಎನ್ನುವುದಷ್ಟೇ ಕಾದು ನೋಡಬೇಕಾಗಿದೆ. ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅವರು, ತಮ್ಮ ಕಾರ್ಯ ಅದು ಬೆಳಗಾಂದವ್ರು ಇರ್ಬೋದು, ಆದ್ರೆ ರಾಯಚೂರು ಕೊಪ್ಪಳ ಭಾಗದಲ್ಲಿ ಚಿರಪರಿಚಿತರವರು, ಮಾನವೀಯದಲ್ಲಿ ನೆಲೆಸಿದ್ದು ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಬೇರೆ ವಲಸಿಗರು ಅನ್ನುವ ಪದಕ್ಕೆ ಅರ್ಥ ಇಲ್ಲ. ಅದು ವಿರೋಧ ಪಕ್ಷದವರು ಯಾವುದೇ ಟೀಕೆ ಟಿಪ್ಪಣಿಗಳಾಗ ಏನು ಇರಲಾರ್ದೆ ಇದನ್ನ ಒಂದು ಎತ್ತಿಟ್ಕೊಟ್ಟಿದ್ದಾರೆ ಅಷ್ಟೇ ವಿನಃ ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತೇಳಿ ನನಗೆ. ಕಾಂಗ್ರೆಸ್ ಇವತ್ತು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅನ್ನೋದು ನಮ್ಗೆ ಗೊತ್ತು. ಇದರಲ್ಲಿ JDS BJP ಕಾಂಗ್ರೆಸ್ ಇಲ್ಲ. ಇವತ್ತು ನಾನು ಅದಕ್ಕೆ ಹೇಳಿದ್ದು, ಇವತ್ತು ಚುನಾವಣೆಯಲ್ಲಿ ನಿಂತಹ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಓಟ್ ಹಾಕ್ತಾರೆ. ಇವತ್ತು ಎಲ್ಲ ಪ್ರತಿಭಾನೆ ಅವ್ರವ್ರದಲ್ಲೇ ಭಾಳ ಹುಷಾರಿದ್ದಾರೆ ಜನರು. ಯಾರು ದಡ್ಡರಿಲ್ಲ, ಯಾರಲಿಂದ ಕೆಲಸ ಆಗ್ತದ, ಯಾರು ಒಳ್ಳೆ ಅಭ್ಯರ್ಥಿದ್ದಾರೆ, ಯಾರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದ, ಯಾರು ಗ್ರಾಮ ಪಂಚಾಯತಿಯಲ್ಲಿ ಇಂಟರ್ಫರೆನ್ಸ್ ಇರಂಗಿಲ್ಲ, ಎಲ್ಲರಿಗೂ ಎಲ್ಲವೂ ಗೊತ್ತಿದೆ. ಸದಸ್ಯರು ಭಾಳ ಹುಷಾರಿದ್ದಾರೆ. ಇವತ್ತು ಹಳ್ಳಿಯಲ್ಲಿ 19-20 ಜನರಿದ್ದಾಗೆ ಜನ ಓಟ್ ಹಾಕ್ತಾರೆ. ಹಾಗಾಗಿ ಇಲ್ಲೇನು JDS BJP ಕಾಂಗ್ರೆಸ್ ಅನ್ನೋದು ಕಡಿಮೆ. ಇವತ್ತು ಯಾವ ಅಭ್ಯರ್ಥಿ ಆದರೆ ನಮ್ಗೆ ಒಳ್ಳೆಯದು, ಯಾವ ಪಕ್ಷದ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಆದರೆ ನಮ್ಗೆ ಕೆಲಸ ಆಗ್ತಾ ಅನ್ನೋದು ನೋಡ್ತಾರೆ ವಿನಃ JDS BJP ಸಪೋರ್ಟ್ ಮಾಡೋದು, BJP ಇವ್ರು ಮಾಡೋದು ಅವೆಲ್ಲ ಸುಳ್ಳು ಮಾತು ಅಂತೇಳಿ ನನಗೆ ಅನಿಸುತ್ತೆ. ಇದು ಸಹಜ, ಯಾಕೆಂದ್ರೆ ಯಾವ್ಯಾವ ಜಾತಿಯವರು ಇರ್ತದೆ ಅವ್ರವ್ರು ಮಾಡೋದು ಸಹಜ. ಬಟ್ ಆದರೂ ಮತದಾರರ ಮೇಲೆ ಅದು ಯಾವುದು ಪ್ರಭಾವ ಬೀರಂಗ. ವರದಿ ಗಾರಲದಿನ್ನಿ ವೀರಣಗೌಡ.